ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಕನ್ನಡ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ, ಅಥವಾ ಕೀ ಉತ್ತರಗಳನ್ನು ನೋಡ್ತಾ ಸಾಗೋಣ. ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ: ವಿಭೀಷಣನ ಯಾರು? ರಾವಣನ ತಮ್ಮ. ಆಪ್ಷನ್ ಇ ಕರೆಕ್ಟ್. ಬಸವಣ್ಣವರ ವಚನಗಳ ಅಂಕಿತ ಯಾವುದು? ಕೂಡಲ ಸಂಗಮ ದೇವ. ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು? ಕೀಚಕ. ಎಣ್ಣೆಯಲ್ಲಿ ನೆನೆದ ಬತ್ತಿ ಹೇಗೆ ಕಾಣುತ್ತದೆ? ಮುಡಿಯಟ್ಟು ಭಕ್ತನಂತೆ. ಮಾರ್ಷನ ಜೊತೆಗಾರನ ಹೆಸರು? ಪುಣಚ್ಚಿ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು? ಡಾ ಸಿ ಎನ್ ರಾವ್. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರೇನು? ವಿಂಗ್ಸ್ ಆಫ್ ಫೈರ್. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? ಟೆಲಿಫೋನ್. ಆನೆಯ ಮಾವುತನ ಹೆಸರೇನು? ವೇಲಾಯುಧ. ನಾಗರಾಜ್ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಶಿಕಾರಿಗಂಡಿಯಲ್ಲಿ. ಪುಲಿಗೆರೆ ಸೋಮನಾಥ. ಪಗೆಯಂ ಬಾಲಕನೆಂಬುದೇ ಪುರಂದರದಾಸರು. ಜಾಲಿಯ ಮರದಂತೆ ಹಬ್ಬಲಿ ಅವರ ರಸಬಳ್ಳಿ. ಗರತಿಯ ಹಾಡು ದರಾ ಬೇಂದ್ರೆ. ಬೆಳಗುವ ಜಾವ ಒಮ್ಮೆ ನಗುತ್ತೇವೆ. ಒಮ್ಮೆ ನಗುತ್ತೇವೆ, ಇದರ ಉತ್ತರವನ್ನು ಸುಕನ್ಯಾ ಮಾರುತಿ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ. ಲೇಖಕಿಯ ಪತಿ ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳಲಿದರು. ದನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಡ್ಯಾಶ್ ಗದ್ಯದಲ್ಲಿ ಕತೆ ಹೇಳೆಂಬ ಮನೋರಮೆ ಹೇಳಿದಳು ಹಿದ್ಯಮಪ್ಪ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಯಾವುದು ಅಂತ ಕೇಳಿದ್ದಾರೆ. ಚಂದ್ರಭವನ. ಕೆಳಗಿನ ಎರಡು ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ. ಕವಿ, ಲೇಖಕ, ಆವರಿಸು, ಅರಿ, ತಿಳಿ, ಕಲಿ, ವೈರಿ, ದೊರೆ, ಸಿಗು, ಅರಸ, ರಾಜ. ಕೆಳಗಿನ ಎರಡು ಪದಗಳಿಗೆ ತತ್ಸಮ ರೂಪಗಳನ್ನು ಬರೆಯಿರಿ. ಸಿರಿ, ಶ್ರೀ, ಆಗಸ, ಆಕಾಶ, ವೀರ, ಭೀರ. ಇಲ್ಲಿ ಕಾಲಕ್ಕೀಳು, ಎಳ್ನೀರು ಬಿಡು, ಎಳ್ಳು ನೀರು ಬಿಡು, ಬೇರೂರು, ಈ ಒಂದು ಸ್ವಂತ ವಾಕ್ಯಗಳನ್ನು ನೀವು ಬಳಸಬೇಕಾಗತ್ತೆ. ಹಾಸುಗಂಬಿ, ಹಾಸು, ರಸಬಳ್ಳಿ, ರಸ, ಮಲತಾಯಿ, ಮಲ. ಯಾವುದಾದರೂ ಎರಡು ದ್ವಿರಕ್ತಿಗಳನ್ನು ಬರೆಯಿರಿ. ಬೇಗ ಬೇಗ, ನಗು ನಗು, ಹೋಗು ಹೋಗು. ಕೆಳಗಿನ ಎರಡು ಪದಗಳ ಕಾಲಸೂಚಿಗಳನ್ನು ಬರೆಯಿರಿ. ಹೋದನು ಭೂತಕಾಲ, ತಿನ್ನುತ್ತಾರೆ ವರ್ತಮಾನ ಕಾಲ, ಬರುವರು ಭವಿಷ್ಯತ್ ಕಾಲ. ಕೆಳಗಿನ ಎರಡು ಪದಗಳಿಗೆ ನಿಷೇಧಾರ್ಥಕ ರೂಪಗಳನ್ನು ಬರೆಯಿರಿ. ಕರೆಯಿತು, ಕರೆಯದು, ಬರೆಯುವನು, ಬರೆಯನು, ಹೋಗುವಳು, ಹೋಗಳು. ಸೊ ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸನ್ನು ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.